ಮೋಸ, ವಂಚನೆ, ಅನ್ಯಾಯ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮಾಡುವಂತಹ ದ್ರೋಹ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಹಾಗೆ, ನಿನ್ನನ್ನು ಯಾರೇ ಮೋಸ ಮಾಡಲಿ ಅದರ ದುಪ್ಪಟ್ಟನ್ನು ಅವರು ಅನುಭವಿಸಿಯೇ ಅನುಭವಿಸುತ್ತಾರೆ. ಒಬ್ಬರ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಳ್ಳುವ ಪ್ರತಿಯೊಬ್ಬರೂ ನೆನಪಿನಲ್ಲಿಟ್ಟುಕೊಳ್ಳಿ, ಒಳ್ಳೆಯವರಿಗೆ ಸೋಲಿರಬಹುದು ಆದರೆ ಎಂದಿಗೂ ಸಾವಿಲ್ಲ. ಬೇರೆಯವರು ನಿನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಅಂತ ನೊಂದುಕೊಳ್ಳಬೇಡ. ಅವರ ಬುದ್ಧಿ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿನ್ನನ್ನು ತಿಳಿದುಕೊಂಡಿರುತ್ತಾರೆ, ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಎಲ್ಲರ ಜೊತೆಯಲ್ಲಿರು, ಎಲ್ಲರ ಜೊತೆ ನಗುನಗುತ್ತಾ ಇರು, ಎಲ್ಲರ ಕಷ್ಟಗಳಲ್ಲಿ ನೀನು ಭಾಗಿಯಾಗಿರು. ಅಷ್ಟು ಬಿಟ್ಟರೆ ಇಲ್ಲಿ ಏನೂ ಇಲ್ಲ, ಎಲ್ಲರೂ ನಮ್ಮವರು ಎಂದು ಬೀಗಬೇಡ. ಇಲ್ಲಿ ಎಲ್ಲರೂ ನಟನೆಯಿಂದ ಕೂಡಿರುವ ಮುಖವಾಡದ ಮನುಷ್ಯನ ರೂಪದಲ್ಲಿರುವ ಅಪಾಯಕಾರಿ ಜನರು ಇದ್ದಾರೆ. ಇಂತಹ ಜನ ಯಾವತ್ತಿದ್ರೂ ವಿಷಕ್ಕಿಂತ ಭಯಾನಕವಾದವರು. ಇಂತಹ ಜನರನ್ನು ಯಾವತ್ತೂ ಮರಿಬೇಡ ಅಂತ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೀವನದಲ್ಲಿ ಒಬ್ಬ ಮನುಷ್ಯ ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿರುವ ನಾಲ್ಕು ವಿಚಾರಗಳು ಏನು ಗೊತ್ತಾ? ನಮ್ಮನ್ನು ಪ್ರೀತಿಸೋರನ್ನು ನಾವು ಉಪಯೋಗಿಸಬಾರದು. ನಮ್ಮ ಅಗತ್ಯ ಅವರಿಗಿದೆ ಅಂತ ಗೊತ್ತಾದಾಗ ಓಡಿ ಹೋಗಬಾರದು. ನಮಗೆ ಮೋಸ ಮಾಡಿದರೆ ಮಾಡಲಿ, ಆದರೆ ನಮ್ಮನ್ನು ನಂಬಿದವರಿಗೆ ಮೋಸ ಮಾಡಬಾರದು. ನಮಗೆ ಸಹಾಯ ಮಾಡಿದವರನ್ನು ನಾವು ಎಂದಿಗೂ ಮರೆಯಬಾರದು. ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ, ಹರಿತವಾಗಿ ಅಥವಾ ನೇರವಾಗಿ ಇರಬಹುದು. ಆದರೆ ಅದರಿಂದ ಯಾವುದೇ ಕಾರಣಕ್ಕೂ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮೋಸ ಮಾಡಿದರೆ ಮುಂದೆ ಅವನಿಗೂ ಮೋಸ ಮಾಡುವವರು ಇದ್ದೇ ಇರುತ್ತಾರೆ. ಅದಕ್ಕೋಸ್ಕರ ಯಾರನ್ನು ನೋಯಿಸಬೇಡ, ಯಾರಿಗೂ ಮೋಸ ಮಾಡಬೇಡ. ಯಾವತ್ತೂ ಇನ್ನೊಬ್ಬರಿಗೆ ತುಳಿದು ಬದುಕುವ ಯೋಚನೆ ಕೂಡ ಮಾಡಬೇಡ. ಯಾಕಂದರೆ ಪರಿವರ್ತನೆ ಜಗದ ನಿಯಮ. ಇಂದು ಅವರಿಗೆ ನೀನು ತುಳಿದರೆ ನಾಳೆ ನಿನ್ನನ್ನು ತುಳಿಯುವವರು ಇದ್ದೇ ಇರುತ್ತಾರೆ. ಜೀವನ ಯಾಕೆ ಹೀಗಿದೆ ಅಂತ ಯೋಚನೆ ಮಾಡಬೇಡ. ಜೀವನ ಯಾಕೆ ಹೀಗಿರಬಾರದು ಅಂತ ಯೋಚನೆ ಮಾಡು. ನೀನು ಅಂದುಕೊಂಡ ಜೀವನ ಖಂಡಿತವಾಗಲು ನಿನ್ನದಾಗುತ್ತೆ. ನಿನ್ನಲ್ಲಿ ಅತ್ಯುತ್ತಮ ಸಾಮರ್ಥ್ಯ ಅಡಗಿದೆ. ನಿನ್ನನ್ನು ನೀನು ಅರಿತರೆ ಅದು ಹೊರಗೆ ಬರುತ್ತದೆ. ಕಾಣದ ಶಕ್ತಿ, ಕಾಯುವ ಭರವಸೆ ಇದ್ದಾಗ ಬದುಕು ತುಂಬ ಸರಳ. ಆಡುವ ಮಾತುಗಳಿಗಿಂತ ಆಡದೆ ಉಳಿದ ಮೌನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದಾಗ ಸಂಬಂಧಗಳು ಮತ್ತಷ್ಟು ಮಧುರವಾಗಿ ಕಟ್ಟಿಕೊಳ್ಳುತ್ತವೆ. ಮನುಷ್ಯನ ಸಹಜ ಗುಣವೆಂದರೆ ನಡೆಯಲು ಕಲಿಯುವಾಗ ಜನ ಬೀಳಲು ಬಿಡುವುದಿಲ್ಲ, ನಡೆಯಲು ಕಲಿತ ಮೇಲೆ ಬೀಳಿಸುವುದಕ್ಕೆ ಕಾಯುತ್ತಿರುತ್ತಾರೆ. ಅಹಂಕಾರಕ್ಕಿಂತ ಎತ್ತರ ಆಕಾಶವೂ ಇಲ್ಲ. ಬೇರೆಯವರನ್ನು ನಿಂದಿಸುವಷ್ಟು ನೀಚ ಕೆಲಸ ಬೇರೊಂದಿಲ್ಲ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ದೊಡ್ಡ ಜ್ಞಾನ ಬೇರೊಂದಿಲ್ಲ. ಕ್ಷಮಾಗುಣಕ್ಕಿಂತ ದೊಡ್ಡ ದಾನವಿಲ್ಲ. ನಮ್ಮ ಯಶಸ್ಸಿನ ಹಿಂದೆ ಅದೆಷ್ಟೋ ಜನರ ಸಹಾಯದ ಹೆಜ್ಜೆಗಳಿವೆ. ಅವರೆಲ್ಲರನ್ನು ನೆನಪಿಸಿಕೊಂಡು ಹೆಜ್ಜೆ ಮುಂದೆ ಹಾಕೋಣ, ಯಶಸ್ವಿ ವ್ಯಕ್ತಿಗಳಾಗೋಣ. ನಂಬಿಕೆ ಎನ್ನುವುದು ಮನಸ್ಸಿನಲ್ಲಿ ಹುಟ್ಟುವುದಾಗಿರಬೇಕೇ ಹೊರತು ಮೂರನೆಯವರ ಮಾತಿನಿಂದ ಬರುವುದಾಗಿರಬಾರದು. ಮೊದಲು ನಮ್ಮ ಶಕ್ತಿ, ಯುಕ್ತಿಯ ಮೇಲೆ ನಮಗೆ ನಂಬಿಕೆ ಇದ್ದರೆ ಸಾಕು. ನೀನಾಗಿಯೇ ಮೇಲೆ ಬರುತ್ತೀಯ. ಅತಿಯಾದ ಮಳೆಯೂ ಸಹ ಬೆಳೆಗಳನ್ನು ಹಾಳು ಮಾಡುತ್ತದೆ.
ಅತಿಯಾದ ನಂಬಿಕೆಯು ಸೋಲಿಗೆ ಕಾರಣವಾಗುತ್ತದೆ. ಎಲ್ಲದಕ್ಕೂ ಒಂದು ಮಿತಿ ಇರಲೇಬೇಕು. ನಾವು ಪ್ರತ್ಯಕ್ಷವಾಗಿ ಕಂಡದ್ದನ್ನು ಸುಳ್ಳು ಎಂಬಂತೆ ಹೇಳುವ ಜನರ ನಡುವೆ ನಮ್ಮ ಸುತ್ತಲಿನವರು ಯಾವಾಗಲೂ ನಮಗೆ ಸತ್ಯವನ್ನೇ ಹೇಳುತ್ತಾರೆ ಎಂದು ನಂಬುವುದು ನಮ್ಮ ಮೂರ್ಖತನ. ಯಾರನ್ನ ಬೇಕಾದರೂ ಕ್ಷಮಿಸಿ, ನಿಮ್ಮ ನಂಬಿಕೆ ಕೊಂದವರನ್ನು ಮಾತ್ರ ಕ್ಷಮಿಸಬೇಡಿ. ಯಾರನ್ನೇ ಆದರೂ ಪರೀಕ್ಷಿಸದೆ ನಂಬಬಾರದು, ನಂಬಿದ ಮೇಲೆ ಪರೀಕ್ಷಿಸಬಾರದು. ಅನುಮಾನ ಎನ್ನುವ ರೋಗಕ್ಕೆ ನಂಬಿಕೆಯೇ ಔಷಧಿ. ಪ್ರಪಂಚವು ಬಹಳಷ್ಟು ವಿಶಾಲವಾಗಿದೆ. ಒತ್ತಾಯವಾಗಿ ಯಾರ ಜೊತೆಯೂ ಬದುಕುವ ಪ್ರಯತ್ನ ಮಾಡಬೇಡಿರಿ. ನಿಮ್ಮನ್ನು ಗೌರವಿಸುವವರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಕೆಲವರ ಜೊತೆ ಮನಸ್ಸು ಬಿಚ್ಚಿ ಮಾತನಾಡ್ತೀವಿ, ಕಾರಣ ಸಮಯ ಕಳೆಯುವುದಕ್ಕೆ ಅಲ್ಲ, ಕಷ್ಟ ಸುಖದಲ್ಲಿ ಸದಾ ನಮ್ಮ ಜೊತೆ ಇರುತ್ತಾರೆ ಅನ್ನೋ ನಂಬಿಕೆಯಿಂದ. ನಾವು ಎಲ್ಲರಿಗೂ ಒಳ್ಳೆಯವರಾಗಬೇಕಿಲ್ಲ, ಆದರೆ ನಂಬಿದವರ ಪಾಲಿಗೆ ಅತ್ಯುತ್ತಮರೆನಿಸಿಕೊಳ್ಳಬೇಕು. ಬಿಟ್ಟು ಹೋಗಲ್ಲ ಅನ್ನೋರು ಯಾವತ್ತಿದ್ರೂ ಬಿಟ್ಟು ಹೋಗೇ ಹೋಗ್ತಾರೆ. ಬಿಟ್ಟು ಹೋಗುತ್ತೇನೆ ಅನ್ನೋರು ಯಾವತ್ತೂ ಬಿಟ್ಟು ಹೋಗಲ್ಲ. ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಮ್ಮ ಕಣ್ಣೀರನ್ನು ಒರೆಸಲು ದೇವರು ಮತ್ತೊಬ್ಬರ ರೂಪದಲ್ಲಿ ಬಂದೇ ಬರುತ್ತಾರೆ. ನಿಮ್ಮನ್ನು ನೀವು ನಂಬಿರಿ ಮತ್ತು ನಿಮ್ಮ ಹೃದಯದಲ್ಲಿ ಪ್ರಪಂಚದ ಪ್ರೀತಿಯನ್ನು ಹೊಂದಿರಿ. ನಿಜವಾದ ಸೌಂದರ್ಯವು ಆತ್ಮವಿಶ್ವಾಸದ ಜ್ವಾಲೆಯಾಗಿದ್ದು ಅದು ಒಳಗಿನಿಂದ ಹೊಳೆಯುತ್ತದೆ. ಮುಖ ನೋಡಿ ಪ್ರೀತಿ ಮಾಡಬೇಡಿ, ಅದು ಕ್ಷಣಿಕ. ಮನಸ್ಸು ನೋಡಿ ಪ್ರೀತಿ ಮಾಡಿ, ಅದು ಶಾಶ್ವತ. ಉತ್ತಮ ಸ್ನೇಹಿತನು ಮೂರ್ಖ ಕೆಲಸಗಳನ್ನು ಮಾತ್ರ ಮಾಡಲು ಎಂದಿಗೂ ಅನುಮತಿಸುವುದಿಲ್ಲ. ಪದೇ ಪದೇ ನಿಮಗೆ ಕಷ್ಟಗಳು ಬರ್ತಾ ಇದೆ ಅಂದರೆ ನಿಮ್ಮ ಹಣೆ ಬರಹ ಸರಿಯಿಲ್ಲ ಅಂತ ಅಲ್ಲ, ಮುಂದೆ ನಿಮಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯ್ತಾ ಇವೆ ಅಂತ ಅರ್ಥ. ಒಂಟಿಯಾಗಿರಿ, ತಾಳ್ಮೆಯಿಂದ ಇರಿ, ಯಾರಿಗೋಸ್ಕರನೂ ಗೋಗರೆಯಬೇಡಿ, ಯಾರ ಹಿಂದೆಯೂ ಜಾರಬೇಡಿ. ನಾವೇ ಬೇಕು ಅನ್ನುವವರು ಬರಲಿ, ಬೇಡ ಅನ್ನುವವರು ಬಿಟ್ಟು ಹೋಗಲಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.